ಇವತ್ತಿನ ವ್ಲಾಗಿಗೆ ಸ್ವಾಗತ. ಈಗ ನೋಡಿ, ಮಗ ಹೊರಡುವ ಕೆಲಸದಲ್ಲಿದ್ದಾನೆ, ಹೊರಟಾಯಿತು. ಹಾಗೆ ಮಳೆಯು ಸ್ವಲ್ಪ ಹನಿ ಬೀಳ್ತಾ ಇದೆ, ಹಾಗೆ ಎಲ್ಲ ಅದಕ್ಕೆ ಬೇಕಾದಾಗೆ ತಯಾರಾಗ್ತಾ ಇದ್ದಾನೆ. ಈಗ ಸ್ವಲ್ಪ ಲೇಟ್ ಆಯ್ತು ಇವತ್ತು, ಇಷ್ಟು ದಿನ ರಜಾ ಆದ ಕಾರಣ ಸ್ವಲ್ಪ ಹೊರಡುವಾಗ ಲೇಟ್ ಮಾಡಿದ್ದಾನೆ. ಕೊಟ್ಟು ಕಟ್ಟಿದೆ, ಅದರನ್ನು ಈಗ ಕವರಲ್ಲಿ ಹಾಕ್ಕೊಂಡಿದ್ದಾನೆ, ಈಗ ಹಾಕಿಕೊಂಡಿಲ್ಲ. ಹಾಗೆ ಬ್ಯಾಗ್ ಹಾಕ್ಕೊಂಡು ಹೊರಟಿದ್ದಾನೆ ನೋಡಿ. ದೇವ, ಅಡಿಕೆ ಸುಲಿಲಿಕ್ಕೆ ಬಂದವರು ಹೆಲ್ಮೆಟ್ ಬಿಟ್ಟೋಗಿದ್ದಾರೆ. ಆಯ್ತಾ, ಎಂತ ರಾತ್ರಿ ಅಲ್ಲ, ಹಗಲಾದರೆ ಹೆಲ್ಮೆಟ್ ಬಿಟ್ಟೋದ್ರೆ ಅವರಿಗೆ ಬೇಗ, ಈಗ ಇನ್ನು ಬರುವಾಗ ಗೊತ್ತಿಲ್ಲ. ಅದೇ ಹೆಲ್ಮೆಟ್ ಇಲ್ಲದೆ ಅವರಿಗೆ ಇವತ್ತು ಪುತ್ತೂರು ಹೋಗ್ಲಿಕ್ಕಿದೆ ಅಂತೆ. ಇನ್ನೀಗ ಇಲ್ಲಿಗೆ ಬಂದೇ ಹೋಗ್ಬೇಕಷ್ಟೇ ಅವರು, ಹೆಲ್ಮೆಟ್ ಬೇಕಾದ ಕಾರಣ. ಮೆಲ್ಲ ಹೋಗಾತ, ಜಾಗ್ರತೆ. ಇಷ್ಟು ದಿನ ಹೋಗದ ಕಾರಣ ಹೋಗುವಾಗ ಸ್ವಲ್ಪ ಜಾಗ್ರತೆ ಹೇಳದಿದ್ರೆ. ಬಾಯ್ ಬಾಯ್. ಹಾ, ಜಾಗ್ರತೆ. ಬೇಕಾದ್ದೆಲ್ಲ ಇದ್ದಲ್ಲ. ನಾನು ಹಾಗೆ ಗೇಟ್ ಹಾಕ್ಲಿಕ್ಕೆ ಹೋಗ್ತೇನೆ. ಯಾವಾಗಲೂ ಅವನು ಹೋಗುವಾಗ ಹೆಚ್ಚಾಗಿ ನಾನು ಗೇಟ್ ಹಾಕುದು. ಇವತ್ತಂತ ಈಗ ಅವನು ಹಾಕ್ಲಿಕ್ಕೆ ಇಲ್ಲ ಅಂತ ಅನಿಸ್ತದೆ ನನಗೆ. ಹೇಗೂ ನಾನೇ ಹೋಗ್ಬೇಕಷ್ಟೆ. ನಮ್ಮ ಸ್ನಾನ ಮಾಡಬೇಕಾದ್ರೆ ಮುಂಚೆ ಇದ್ರನ್ನೆಲ್ಲ ಒಂದು ಕ್ಲೀನ್ ಮಾಡು ಅಂತ ಹೊರಟದ್ದೀಗ ನಾನು. ಈಗ ಕ್ಲೀನ್ ಆಯಿತು ನೋಡಿ, ನಾಯಿಗೂಡು ಇದೆಲ್ಲ ಹೀಗೆ ನೋಡಿ, ಮೂತ್ರ ಎಲ್ಲ ಮಾಡಿ ಕಬ್ಬಿಣ ಎಲ್ಲ ಹಾಳಾಗಿದೆ. ದಿನದಲ್ಲಿ ಒಂದು ಸಲ ಬಿಡುದಾಯ್ತಾ ನಾಯಿಗಳನ್ನು, ಅಂದರೆ ಇಲ್ಲಿ ಹತ್ರ ಎಲ್ಲ ನಾಯಿಗಳನ್ನು ಬೇರೆಯವರು ಬಿಟ್ಟುಕೊಂಡಿರ್ತಾರೆ. ಮತ್ತೆ ಇನ್ನು ಆಚೆ ಈಚೆ ಹೋಗಿ ಜಗಳ ಮಾಡಿಕೊಂಡು ಕಚ್ಚಿ ಹುಷಾರಿಲ್ಲದೆ ಆದರೆ ಮದ್ದು ಮಾಡುವ ಕೆಲಸ. ಹಾಗೆ ಇಲ್ಲೆಲ್ಲ ಸಿಕ್ಕಿದೆ ಆದಷ್ಟು. ಮಳೆಗಾಲ ಹೋದ್ಮೇಲೆ ವಾಪಸ್ಸು ತಿಕ್ಕಬೇಕು, ಆವಾಗ ಇಲ್ಲೆಲ್ಲ ಗಲೀಜಾಗೋದಿಲ್ಲ. ಇದೀಗ ಮಳೆಗೆ ಇಲ್ಲೆಲ್ಲ ನೀರು ಬಿದ್ದಿರ್ತದಲ್ಲ, ಮಾಡ ನೀರನ್ನು, ಅದರಿಂದಾಗಿ ಇಲ್ಲೆಲ್ಲ ಇದಾಗೋದು. ಗೋಡೆಯಲ್ಲಿ ಸಹ ಸ್ವಲ್ಪ ಹಾಗೇ ಆಗ್ತದೆ, ಸ್ವಲ್ಪ ಒಳಗಿಂದ ರಟ್ಟಿ ಎಲ್ಲ ಆಗ್ತದೆ, ಮೂತ್ರ ಎಲ್ಲ ರಟ್ಟಿ ಸಹ ಆಗ್ತದೆ ಇಲ್ಲಿ ಹೀಗೆ ಗಲೀಜು. ಅದರನ್ನು ಹೀಗೆ ಕ್ಲೀನ್ ಮಾಡುವ ಕೆಲಸ ಎಲ್ಲ ಇರ್ತದೆ. ನಾಯಿ ಅಂದರೆ ಹೀಗೆ ಗೂಡು ಮಾಡಿ ಇಟ್ಟರೆ ಸಾಕಾಗುವುದಿಲ್ಲಲ್ಲ, ಕ್ಲೀನ್ ಮಾಡಬೇಕಾಗ್ತದೆ. ಈ ಗುಲಾಬಿ ನೋಡಿ, ಹೂವಾಗುವಾಗ ತೋರಿಸಿ ಅಂತ ಹೇಳಿದ್ರು, ಇದರಿಂದ ಮೊದಲು ಸುಮಾರು ಹೂವಾಗಿ ಮುಗಿಯುತ್ತಿದ್ರಲ್ಲಿ, ಹೀಗೆ ಇಲ್ಲೆಲ್ಲ ಹುಲ್ಲು ತೆಗೆದು ಕ್ಲೀನ್ ಇದೆ ಅಲ್ಲ. ಮೊನ್ನೆ ಇಲ್ಲಿ ಹುಲ್ಲು ಸಹಿತ ಬಗ್ಗಿ ತೆಗಿಲಿಕ್ಕೆ ಉದಾಸೀನ ಮಾಡಿದೆ. ಈಗ ನೋಡಿ, ಹೂ ಚೆನ್ನಾಗಿದೆ ಆಯ್ತಾ. ಈ ಕಲರ್ನ ಡ್ರೆಸ್ ಎಲ್ಲ ಹಾಕಿದ್ರೆ, ನಾನು ಈ ಹೂ ಇದರಲ್ಲಿ ತುಂಬ ಮುಂಚೆಯಲ್ಲಿ ಇತ್ತು ಬೇರೆ ಗಿಡ, ಅದು ಸತ್ತು ಹೋಗಿದೆ ನೋಡಿ. ಇಷ್ಟು ದೊಡ್ಡಾಗಿದೆ ನೋಡಿ, ತುಂಬ ಹೂ ಆಗಿದೆ ಅದರಲ್ಲಿ. ಈಗ ಸಣ್ಣ ಹೂ ಮಾತ್ರ, ಇದು ದೊಡ್ಡ ಹೂ ಆಗ್ತದೆ. ಅದು ಇಲ್ಲೊಂದು ಗಿಡ ಇದೆ, ಇದರಲ್ಲೂ ಹೂ ಆಗಿತ್ತು, ಇದರಲ್ಲೂ ಆಗಿತ್ತು, ಆದರೆ ಈಗ ಇಲ್ಲ. ಇನ್ನು ವಾಪಸ್ ಚಿಗುರಿ ಹೂ ಆಗಬೇಕಷ್ಟೆ. ನನ್ನ ಹತ್ರ ನಾನು ಈಚೆ ಸುಮ್ಮನೆ ಹೋಗುವಾಗ ನನ್ನನ್ನು ನೋಡಿ ಹೇಳಿದಾಗ ಆಯಿತು ನನಗೆ, ನನ್ನನ್ನು ಸ್ವಲ್ಪ ನೋಡಿ ಅಂತ. ಹಾಗೆಯೇ ನೋಡ್ತಾ ಇದ್ದೇನೆ ಈಗ ಹೂವಿನನ್ನೇ. ಹಾಗೆ ಅವರಿಗೂ ಅಲ್ಲಿ ನಾನು ಅದರನ್ನು ಮಾತ್ರ ನೋಡಿ ಬಂದರೆ, ಈಗ ಹಟ್ಟಿಗೆ ಹೋದರೆ ಕರು ಒಂದು ದನದ ಹತ್ರ ಹೋದರೆ ಮತ್ತೊಂದು ಹತ್ರ ಹೋಗದಿದ್ರೆ ಆಗೋದಿಲ್ಲ. ಅದಕ್ಕೆ ಅವು ಸಹ ನಮ್ಮನ್ನೇ ನೋಡ್ತವೆ ಅಲ್ಲ. ಅದೇ ಥರ ಮಾಡಿದಾಗ ಆಯಿತು ನನಗೆ ಈ ಗಿಡ. ಇದು ನನಗೆ ಇಷ್ಟ ಆಯಿತಾ, ಈ ದಾಸವಾಳ ತುಂಬ, ಇದು ಬಹಳ ಅಪರೂಪ, ಎಲ್ಲರಲ್ಲೂ ಇರುವುದಿಲ್ಲ. ಮುಂಚಿನ ದಾಸವಾಳ ಇದು, ಹಳೆ ದಾಸವಾಳ. ಹಾಗೆ ನಾನು ಇದೆರಡು ಗಿಡನೂ ಅದುವೇ, ಈ ಇಲ್ಲಿರುವ ಗಿಡವೂ ಅದುವೇ, ಮತ್ತು ಒಂದಿಲ್ಲದಿದ್ದರೆ ಒಂದು ಬೇಕಂತ ಎರಡೆರಡು ನೆಟ್ಟುಕೊಂಡಿದ್ದೇನೆ. ಈಗ ಆಟಿ ತಿಂಗಳಾದ ಕಾರಣ ಹೂವೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಈ ಸಮಯದಲ್ಲಿ ಹೂಗಳೇ ಮಳೆ ಜಾಸ್ತಿ ಇರುವ ಕಾರಣ ಹೂ ಆಗುವುದಿಲ್ಲ. ಈ ಸ್ಟೆಪ್ ಹತ್ತಿ ಇಲ್ಲಿ ನೋಡಿ, ಮನೆ ಹಿಂದೆ ಹೋಗಲಿಕ್ಕೆ ನೋಡಿ, ಇದೆಲ್ಲ ತಾಗ್ತದೆ ಆಯಿತಾ. ಸ್ವಲ್ಪ ಇದ್ರನ್ನು ತೆಗೆದ್ರೆ ನೋಡಿ, ಹೋಗುವ ದಾರಿಯಲ್ಲೆಲ್ಲ ಹುಲ್ಲಿದೆ. ಇಲ್ಲೆಲ್ಲ ಮೆಷಿನಲ್ಲಿ ಕ್ಲೀನ್ ಮಾಡಬೇಕಷ್ಟೇ ಎಲ್ಲ ಕಡೆಯೂ. ಇದು ಗೆಲ್ಲು ತಾಗುವುದನ್ನು ಕೈಯಲ್ಲಿ ಮುರಿದ್ರೆ ಮತ್ತೆ ಗಿಡಗಳೆಲ್ಲ ಹಾಳಾಗ್ತದೆ, ಕತ್ತಿಯಲ್ಲೇ ಕಡಿದು ಬಿಟ್ಟರೆ ಚೆನ್ನಾಗಿ ಚಿಗುರಿ ಬರ್ತದಲ್ಲ. ಹಾಗೇ ನಾನು ಇಲ್ಲಿಗೆ ಈಗ ಬಂದದ್ದು ನೋಡಿ, ಮಗ ಬರ್ತಾ ಇದ್ದಾನೆ. ನಾನು ಇಲ್ಲಿ ಬಲ್ಲೆ ಕಟ್ ಮಾಡುವಾಗ ಅವನಿಗೆ ಗೊತ್ತೇ ಆಗಲಿಲ್ಲ ಆಯ್ತಾ, ನಾನು ವಿಡಿಯೋ ಮಾಡೋದು ಸಹ ಸೀದ ಹೋಗಿದ್ದಾನೆ ನೋಡಿ. ಎಂತ ಜನ ಅಂತ, ನಾನು ಕೆಲಸಕ್ಕೆ ಬಂದದ್ದು ಅವನ ಬರುವ ಹೊತ್ತಿಗೆ, ಈಗ ಸ್ವಲ್ಪ ಬೇಗ ಬಂದಿದ್ದಾನೆ ಇವತ್ತು.
ಆದಿತ್ಯ ಈಗ ಕಾಲೇಜಿಗೆ ಹೋಗಿ ಆಯ್ತು. ಇನ್ನೀಗ ಅವನು ಹಾಗೆ ಕೇಳಿಕೊಂಡು ಹೋಗಿದ್ದಾನೆ. ಇವತ್ತು ಸ್ಯಾಟರ್ಡೇ ಆದ ಕಾರಣ ಈ ಕರ್ಫ್ಯೂ ಏನೋ ಇದ್ದು ಬಸ್ ಉಂಟಾ ಇಲ್ವಾ ಅಂತ ಎಲ್ಲ ನಮಗೆ ಗೊತ್ತಾಗಿಲ್ಲ ಸರಿ ಕರೆಕ್ಟ್. ಆಮೇಲೆ ಹೋದ್ಮೇಲೆ ಸಿಕ್ಕಿಬಿಡ್ಬಾರ್ದು, ಇಲ್ಲದ್ರೆ ಅವನು ಹೋಗುದಂತಲೇ ಇರಲಿಲ್ಲ ಇವತ್ತು. ಹಾಗೆ ಸರಿಗೆ ಕೇಳಿದಾಗ ಅವರು ಹೇಳಿದ್ರು, ಅಂದರೆ ಬನ್ನಿ ಮಧ್ಯಾಹ್ನ ಕೇಳಿಬಿಟ್ಟು ನೀವು ಬಸ್ಸಲ್ಲಿ ಕಾಲೇಜ್ ಬಸ್ಸಲ್ಲಿ ಹೋಗಿ ಅಂತ. ಕಾಲೇಜ್ ಬಸ್ ಇವತ್ತು ಮಧ್ಯಾಹ್ನ ತನಕ ಮಧ್ಯಾಹ್ನವೇ ಹೊರಡ್ತದೆ ಅಲ್ಲಿಂದ, ಬೇರೆ ಮಕ್ಕಳಿಗೆ ಸಂಜೆ ತನಕ ಇಲ್ಲ ಆಯಿತಾ. ಅದಕ್ಕೋಸ್ಕರ ಹಾಗೆ ಅವನೀಗ ಹೋಗಿದ್ದಾನೆ. ಹಾಗೆ ಇವತ್ತು ಸ್ವಲ್ಪ ಮಳೆಯೂ ಇದೆ ನೋಡಿ, ಮುಗಿಲು ಹಾಕ್ತಾ ಇದೆ. ಹೊರಗೇನು ಕೆಲಸ ಗೊತ್ತಿಲ್ಲ ಆಯಿತಾ. ಹೊರಗೆ ಹೋಗಿ ಮಳೆಗೆಲ್ಲ ಒದ್ದೆ ಆದರೆ ಕಷ್ಟ, ಹೆದರಿಕೆ ಆಗ್ತದೆ. ನಮ್ಮ ಒಂದು ನಾಯಿ ಒಂದು ಹರಟೆ ಮಾಡ್ತಾ ಉಂಟು ಹೇಗಂದ್ರೆ ಇಲ್ಲಿ ಉಂಟಲ್ಲ, ಅದನ್ನು ಬಿಡಬೇಕಂತ ನೋಡಿ. ಅಲ್ಲಿ ನಾನು ತೋರಿಸ್ತೇನೆ ಈಗ, ತಲೆ ಹೊರಗೆ ಹಾಕಿಕೊಂಡಿದ್ದೆ ನಾಯಿ. ಫುಲ್ ಡೇ ಇದೇ ಕೆಲಸ, ಅದಕ್ಕೆ ನನಗೆ ಸಾಕಾಗಿ ಹೋಗ್ತದೆ ಕೇಳಿ ಕೇಳಿ. ತೋರಿಸ್ತೇನೆ ಈಗ. ಅದರ ಎಡೆಯಲ್ಲಿ ತಲೆ ಹೊರಗೆ ಹಾಕಿ ನೋಡಿ, ನೋಡಿದೀಚೆ ಈ ಥರ ಕೂಗ್ತಾ ಇರ್ತದೆ ಫುಲ್ ಡೇ ಇದು. ಮತ್ತೆ ಮಗ ಹೋದ ಕೂಡಲೇ ಶುರು ಆಗ್ತದೆ. ನಿನ್ನೆ ಜೋರಿತ್ತು, ತುಂಬ ದಿನದಿಂದ ಮನೆಯಲ್ಲಿದ್ದಲ್ಲ ಅವನು. ಹಾಗೆ ನಿನ್ನೆ ಸಹ ಹಾಗೆ ಅವನು ಹೋದಾಗ ಶುರು ಮಾಡಿತ್ತು. ಇವತ್ತು ಆ ಇನ್ನೊಂದು ನಾಯಿ ಈ ಥರ ಮಾಡೋದಿಲ್ಲ. ಇದು ನೋಡಿ, ಅದು ಹೊರಗೆ ಹೋಗ್ಬೇಕದಕ್ಕೆ ಈಗ, ಅಂದರೆ ಉದಾಸೀನ ಆಗ್ತದೆ. ಯಾಕೆ ಅವನಿದ್ರೆ ಎಲ್ಲ ಅದರ ಹತ್ರ ಹೋಗಿ ನಿಲ್ತಾ ಇರಲಿಲ್ಲ, ಯಾಕೆ ಹಾಗೆ ಮಾಡ್ತದೆ ಗೊತ್ತಿಲ್ಲ. ನನಗೆ ಅಂತೂ ಕೇಳಿ ಕೇಳಿ ಸಾಕಾಗ್ತದೆ ಇಲ್ಲಿ ಅಂತ. ಮಗ ಆನ್ಲೈನಲ್ಲಿ ಎಂತ ಶೂ ಬುಕ್ ಮಾಡಿದ್ದ, ಈಗ ಫೋನ್ ಮಾಡಿದ್ರು ಅವರು. ನನ್ನ ಹತ್ರ ಬೆಳಿಗ್ಗೆ ಹೋಗುವಾಗ ಹೇಳಿದ್ದ ಫೋನ್ ಬರ್ತದೆ, ನೀವು ಹೋಗಿ ತೆಕ್ಕೊಂಡು ಬನ್ನಿ ಅಂತ. ಹಾಗೆ ಇಲ್ಲೇ ಹತ್ತಿರವೇ ತಕ್ಕೊಂಡು ಬರ್ತದೆ, ನಮ್ಮ ದೇವಸ್ಥಾನ ಹತ್ರ ಬರ್ತಾರೆ. ಹಾಗೆ ಹೋಗಿ ಅಲ್ಲಿಂದ ಈಗ ನನಗೆ ತೆಕ್ಕೊಳ್ಳಿಕ್ಕೆ ಹೋಗ್ಬೇಕು. ಅವರು ಈಗ ಸ್ವಲ್ಪ ಹೊತ್ತಲ್ಲಿ ವಾಪಸ್ ಕಾಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನಾನು ಕಾಯ್ತಾ ಇದ್ದೇನೆ, ಇನ್ನೀಗ ಫೋನ್ ಬಂದರೆ ರಪಕ್ಕ ಹೋಗಬೇಕು. ಹಾಗೆ ಇಲ್ಲಿ ನೀವು ನೋಡ್ಬೋದು, ನಾನು ಕಾಲೇಜಿಂದ ಬಂದು ಅಮ್ಮ ಶೂ ಬಾಕ್ಸನ್ನು ಓಪನ್ ಮಾಡಿರಲಿಲ್ಲ, ನಾನೀಗ ಓಪನ್ ಮಾಡ್ತಿದ್ದೀನಿ. ಯಾವಾಗ ಸಹ ಆನ್ಲೈನಲ್ಲಿ ತಗೊಂಡು ಬಂದ ಪ್ರಾಡಕ್ಟನ್ನು ಬೇಗ ಓಪನ್ ಮಾಡಿ ನೋಡಿಕೊಳ್ಬೇಕು, ಮತ್ತು ಏನಾದರೂ ಸರಿ ಇಲ್ಲ ಅಂದರೆ ಆಮೇಲೆ ರಿಟರ್ನ್ ಮಾಡ್ಬೋದಲ್ಲ. ಒಂದು ಸಾಧಾರಣ 4 ವರ್ಷ ಹಿಂದೆ ಅಲ್ಲ ಅಂದರೆ ಈ ರಿಟರ್ನ್ ಪಾಲಿಸಿ ಎಲ್ಲ ಅಷ್ಟು ಕರೆಕ್ಟ್ ಇರಲಿಲ್ಲ. ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ರಿಟರ್ನ್ ಅಂತ ಕೊಟ್ಟು ಹಣ ಬರಲಿಲ್ಲ, ಪ್ರಾಡಕ್ಟ್ ಮಾತ್ರ ಇಲ್ಲಿಂದ ಅವ್ರು ರಿಟರ್ನ್ ತಗೊಂಡೋಗಿದ್ದಾರೆ ಅಷ್ಟೇ. ಈಗೆಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ರಿಟರ್ನ್ ಪಾಲಿಸಿ, ಕರೆಕ್ಟ್ ಏನಾದರೂ ಇಲ್ಲ ಇದ್ರೆ. ನೋಡಿ ಈಗ ಬಾಕ್ಸ್ ಓಪನ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಧೂಳಿದೆ ಆಯಿತಾ. ಎಂತಪ್ಪ ಈ ಥರ ಧೂಳಿರೋದು, ನೋಡು ಓಪನ್ ಮಾಡಿ ನೋಡು. ಇದೀಗ ಎಂಥ ವಿಷಯ ಗೊತ್ತಿಲ್ಲ. ಹಾಗೆ ಪ್ರೈಸ್ ಎಲ್ಲ ನೋಡೊಮ್ಮೆ ಚೆಕ್ ಮಾಡ್ತಿದ್ದೇನೆ. ಇದರಲ್ಲಿ 3,000 ಚಿಲ್ಲರೆ ಅಂತ ಬರ್ಕೊಂಡಿದ್ದೆ ಅಷ್ಟೇ, ಎಲ್ಲ ಕೊಡಲಿಲ್ಲ. ನನಗೆ ಆಫರಲ್ಲಿ 1,500 ರುಪೀಸ್ ಇತ್ತು ಈ ಶೂವಿಗೆ. ಮತ್ತು ನಂದು ಸೈಜ್ 12 ಶೂ ಆಯಿತಾ, ಕಾಲು ದೊಡ್ಡಲ್ಲ ಹಾಗೆ. ಇದು ನೋಡ ಓಪನ್ ಮಾಡಿ ನೋಡುವ ಹೇಗುಂಟು ಅಂತ. ಧೂಳು ತುಂಬ ಉಂಟು. ನನಗೆ ಬಾಕ್ಸಲ್ಲಿ ಫಸ್ಟ್ ಟೈಮ್, ಇದುವರೆಗೆ ನಾ ಶೂ ಒಂದು 2 ಸಲ ಧರಿಸಿದೇನಷ್ಟೇ. ಈ ಥರ ಧೂಳಿರಲಿಲ್ಲ ಬಾಕ್ಸಲ್ಲಿ. ಇದರಲ್ಲಿ ನೋಡಿ ಯಾವ ಥರ ಮಣ್ಣಿದೆ ಅಂತ. ಇನ್ನೊಳಗೆ ಓಪನ್ ಮಾಡಿದಾಗ ಇದರಲ್ಲಿ ಹಾಳು ಶೂ ಯಾವುದಾದ್ರೂ ಏನಾದರೂ ಇಲ್ಲ ಇದ್ದರೆ ಸಾಕು. ಹಾಗೆ ಪೂಮ ಶೂ ಹೆಚ್ಚಾಗಿ ಒರಿಜಿನಲೇ ಬರುತ್ತೆ, ಆದರೆ ಕೆಲವೊಮ್ಮೆ ಡೂಪ್ಲಿಕೇಟ್ ಬರುವ ಸಾಧ್ಯತೆ ಇರುತ್ತೆ. ಸರಿಯಾಗಿ ಚೆಕ್ ಮಾಡಿಕೊಳ್ಬೇಕು ನಾವು. ನೋಡಿ ಶೂ ಚಂದ ಉಂಟಾಯ್ತಲ್ಲ, ನಂಗೆ ಚಂದ ಕಾಣ್ತಾ ಉಂಟು. ನಾನು ಇದು ಆ್ಯಕ್ಚುಲಿ ಹೀಗೆ ಹೊರಗೆಲ್ಲ ಹೋಗುವ ಹಾಕುವಂಥ ಶೂ, ನಾನು ಸ್ವಲ್ಪ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಇರಲಿಂದ ಈ ಥರ ತಗೊಂಡೋದು. ಕಾಲೇಜಿಗೂ ಸಾಕ್ಬೋದಲ್ಲ, ಆಗ ಒಂಥರ ಸ್ವಲ್ಪ ಫಾರ್ಮಲ್ಸ್ ಆಗು ಯೂಸ್ ಮಾಡ್ಕೋಬೋದು ಅಂತ ಈ ಥರ ತಗೊಂಡದ್ದು. ನನ್ನ ಹತ್ರ ಇದಕ್ಕಿಂತ ಮೊದಲಿರೋದು ಶೂ ಯಾವುದಂದ್ರೆ ಹೀಗೆ ಕಲರ್ ಶೂ ಇರೋದು, ಬ್ಲೂ ಕಲರ್ ಆಗಿರಬೇಕು ಅದು. ಇದು ಹೀಗೆ ಫುಲ್ ಬ್ಲ್ಯಾಕ್ ಇದೆ ನೋಡಿ, ನಂಗಂತ ಇಷ್ಟ ಆಯಿತು. ಹಾಗೆ ಈ ಶೂ ಬುಕ್ ಮಾಡಿದ್ದು. ನಮ್ಮಲ್ಲಿಗೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಂದು 4 ದಿನ ಬೇಕಾಗುತ್ತೆ ಬರೋಕ್ಕೆ, ಅದಕ್ಕಿಂತ ಮೊದಲು ಬರೋದಿಲ್ಲ. ಮತ್ತು ಮನೆ ಹತ್ರ ತನಕ ಸಹ ಯಾರು ಬರೋದಿಲ್ಲ. ಇಲ್ಲೇ ನಮ್ಮ ಹತ್ರ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಹತ್ರ ಅಡ್ರೆಸ್ ಕೊಡೋದು, ಅಲ್ಲಿಗೆ ಬರ್ತಾರೆ, ಅಲ್ಲಿಂದ ತಗೊಂಡು ಬರೋದು ನಾವು. ಈಗ ಸಂಜೆ ಉಂಟಲ್ಲ, ಈ ಅವಲಕ್ಕಿ ಒಂದು ಪಡ್ಡು ಮಾಡಲಿಕ್ಕೆ ಅಂತ ಹೊರಟದ್ದು. ಇದು ಗಟ್ಟಿ ಅವಲಕ್ಕಿ ಉಂಟು ನೋಡಿ, ಈ ಥರ ಇಲ್ಲಿ ರೆಡಿ ಉಂಟು. ನಾವು ಅದನ್ನು ಮೊನ್ನೆ ವಾಶ್ ಮಾಡಿಟ್ಟು ಸ್ವಲ್ಪ ಮೊನ್ನೆ ಉಸಿಲಿ ಮಾಡಿ ಅದನ್ನು ಉಳಿದಿದ್ದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ವಿ. ಅದನ್ನೀಗ ವಾಪಸ್ ಈ ಥರ ಒಂದು ಪಡ್ಡು ಮಾಡುವ ಅಂತ ಇವತ್ತು ಸಂಜೆಗೆ ಈಗ ಹೊರಟದ್ದು. ದಿಢೀರ್ ಪಡ್ಡು ಹಾಗೆ ನೋಡಿ, ಅದಕ್ಕೊಂದು ಸ್ವಲ್ಪ ಮೊಸರು ಹಾಕಿಕೊಳ್ಬೇಕು ಕಡಿಯುವಾಗ. ನಾವು ಸಂಜೆಗೆ ಹೀಗೆ ಏನಾದರೂ ತಿಂಡಿ ಮಾಡಿದ್ರೆ ಮತ್ತೆ ರಾತ್ರಿ ಊಟ ಮಾಡಲಿಕ್ಕೆ ಅಂತ ಇರುವುದಿಲ್ಲ. ಒಂದು ಚಾ ಮಣ್ಣು ಸಂಜೆ ಇದರೊಟ್ಟಿಗೆ ಚಾ ಮಾಡಿ ಹೇಗೆ ತಿಂದು ಬಿಟ್ಟರೆ ಆಮೇಲೆ ಏನಿಲ್ಲ, ರಾತ್ರಿ ಹೊಟ್ಟೆ ಫುಲ್ ಇರ್ತದೆ ಅಂತ ಊಟ ಎಲ್ಲ ಮಾಡಲಿಕ್ಕಿಲ್ಲ. ಹಾಗೆ ಈಗ ಫಸ್ಟ್ ನಾವು ಉಂಟಲ್ಲ ಈ ಅವಲಕ್ಕಿ ಮೊಸರು ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿಕೊಂಡು ಈ ಥರ ಏನು ಕಡಿಯುವುದು. ಆಮೇಲೆ ಇದು ಕಟ್ಟಾದ್ಮೇಲೆ ಉಂಟಲ್ಲ ನೋಡಿ, ಈ ಥರ ಕಡ್ದ ಆಯ್ತಲ್ಲ. ಇನ್ನೀಗ ಇದಕ್ಕೆ ಸಜ್ಜಿಗೆ ಸೇರಿಸ್ಲಿಕ್ಕೆ ಉಂಟು ಸಣ್ಣ ರವೆ. ಆಮೇಲೆ ಬೇಕಾದ್ರೆ ನೋಡಿಕೊಂಡು ಸ್ವಲ್ಪ ನೀರೆಲ್ಲ ಸೇರಿಸುವಂಥದ್ದು. ಹಾಗೆ ಇಲ್ಲಿ ನೋಡಿ, ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ಸಜ್ಜಿಗೆ ಹಾಕಿದ್ರಮ್ಮ, ಇನ್ನೊಂದು ಸ್ವಲ್ಪ ಹಾಕಿದ್ರು ಸಜ್ಜಿಗೆ. ಇನ್ನು ಇದಕ್ಕೆ ನೀರು ಬೇಗ ಮಿಕ್ಸ್ ಮಾಡಬೇಕು ಚಂದ. ಆಮೇಲೆ ನೀರು ಬೇಕಾ ಅಂತ ನೋಡಿಕೊಳ್ಬೇಕಾಗ್ತದೆ, ಬೇಕಿದ್ರೆ ಮಾತ್ರ ಸೇರಿಸುವಂಥದ್ದು.
ಹಾಗಾಗಿ ಮಿಚ್ಚಿಯಲ್ಲಿದ್ದ ಯಾಕೊಂದು ಸ್ವಲ್ಪ ನೀರು ಹಾಕಿಕೊಂಡು ಅದರಿಂದೆಲ್ಲ ಕ್ಲೀನ್ ಆಗಿ ಬರ್ತದಲ್ಲ. ಆಗ ಇನ್ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಳ್ಳುವಾಗ ಈ ಥರ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ ಮತ್ತು ಕ್ಯಾರೆಟ್ ಇದನ್ನು ಸಹ ಹಾಕಿಕೊಳ್ತಾ ಇದ್ದೇವೆ. ಇನ್ನೀಗ ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡಿಕೊಳ್ತೇನೆ ಆಯಿತಾ. ನೋಡಿ ಇದಕ್ಕೊಂದು ಸ್ವಲ್ಪ ನೀರು ಬೇಕಾಗ್ತದೆ, ಹಾಗೆ ನೀರು ಹಾಕಿಕೊಂಡು ಮಿಕ್ಸ್ ಮಾಡೋದು. ಇನ್ನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡದ್ದು, ಇಲ್ಲಿ ಒಂದು ಸ್ವಲ್ಪ ಕಾಲು ಪ್ಯಾಕೆಟ್ನಷ್ಟು ಏನು ಹಾಕಿಕೊಳ್ಳೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕಲರ್ ಬರಲಿಕ್ಕೋಸ್ಕರ ಒಂದು ಸ್ವಲ್ಪ ಉಂಟಲ್ಲ ಅರಿಶಿನ ಹಾಕಿಕೊಳ್ಬೇಕು. ಹಾಗೆ ನೋಡಿ ಇದರ ಹಿಟ್ಟು ರೆಡಿ ಆಯಿತು, ಇನ್ನು ಬೇಯಿಸ್ಲಿಕ್ಕೆ ಹೊರಡುವ. ನೋಡಿ ಈ ಥರ ಪಾತ್ರೆಯಲ್ಲಿ ಇಟ್ಟಾಗಿದೆ, ಅದಕ್ಕೆಲ್ಲ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿಕೊಂಡಿದ್ದೇವೆ. ತುಂಬ ಹೈ ಫ್ಲೇಮಲ್ಲಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಉಂಟು. ಹಾಗೆ ಈಗ ಅದು ಬಿಸಿ ಆಗಿದೆ ನೋಡಿ, ಇನ್ನು ಈ ಥರ ಹಾಕಿಕೊಂಡು ನಾವು ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ. ಇನ್ನು ಇದನ್ನು ತೆಗೆದು ಈ ಥರ ಕೌಚಿ ಹಾಕೋದು ನೋಡಿ, ಒಳ್ಳೆ ಪರಿಮಳ ಬರ್ತಾ ಉಂಟು. ನಾನ್ ಸ್ಟಿಕ್ಕಲ್ಲಿ ಆದರೆ ಬೇಗ ಹೀಗೆ ಕೌಚಲಿಕ್ಕೆ ಆಗ್ತದೆ, ಸುಲಭದಲ್ಲಿ ಚಂದ ಬರ್ತದೆ. ಇದು ಇಂಡೋಲಿಯಂ ಆದ ಕಾರಣ ಇಂಡೋಲಿಯಮ್ ಸ್ವಲ್ಪ ಕಷ್ಟ ಆಗ್ತದೆ ಕೆಲವೊಂದು. ನೋಡಿ ಹಾಗೆ ಇದು ರೆಡಿ ಆಯ್ತು, ಇನ್ನು ಅದನ್ನು ತೆಗಿತಾ ಇದ್ದಾರೆ ನೋಡಿ ಯಾವ ಥರ ಬಂದಿದೆ ಅಂತ. ಹಾಗೆ ಪಡ್ಡು ರೆಡಿ ಆಗಿದೆ ನೋಡಿ. ಅಂತ್ಯ ತಿನ್ಲಿಕ್ಕೆ ಸಹ ಒಳ್ಳೇದಾಗ್ತದೆ, ಅಥವಾ ಒಂದು ಚಟ್ನಿ ಸಾಂಬಾರ ಏನಾದ್ರೂ ಇದೆ ಅದರೊಟ್ಟಿಗೆ ಸಹ ಸೇರಿಸಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಒಟ್ಟಿಗೆ ಒಂದು ಕಾಫಿ ಏನಾದ್ರೂ ಬೇಕಾ ಅದನ್ನು ಕುಡ್ಕೊಂಡು ತಿನ್ಬೇಕು, ಆಗ ಸೂಪರ್ ಆಗೋದು. ನೋಡಿ ಯಾವ ಥರ ಇದೆ ಅಂತ ನೋಡಿ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.